ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದುಬಾಯ್ ದೇವ್ ಯೂಟ್ಯೂಬ್ ಚಾನಲ್ನಿಂದ ಮಾತಾಡ್ತಾ ಇರೋದು. ಈಗ ನೀವು ನೋಡ್ತಾ ಇದ್ದೀರಾ, ಇದು ದುಬಾಯ್ ಮರೀನಾ ಮಾಲ್ಗೆ ಹೋಗೋದಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇರೋದು. ಈಗ ನೀವು ಒಂದು ಸುಂದರವಾದ ಸ್ಥಳನ ತೋರಿಸ್ತೇನೆ, ವೈಟ್ ಮಾಡಿ. ಮತ್ತು ನಿಮಗೆ ಎಷ್ಟು ಆಗುತ್ತೆ ನಾನು ಅಷ್ಟು ಸುಂದರವಾಗಿರೋ ಸ್ಥಳನ ತೋರಿಸೋಕ್ಕೆ ಪ್ರಯತ್ನ ಪಡ್ತೇನೆ. ಈಗ ನೋಡ್ತಾ ಇದ್ದೀರಲ್ಲ, ಇದುವೇ ಫ್ಲೈ ಓವರ್ ಬ್ಯೂಟಿಫುಲ್ಸ್. ನೋಡ್ತಾ ಇದ್ದೀರಾ, ಈ ಫ್ಲೈ ಓವರ್ ಬಂದು ನೀವು ಇದು ಎಲ್ಲಿ ಬರುತ್ತೆ ಅಂದರೆ ನಿಯರ್ ದ DAFC ಮಾಲ್ ಹತ್ರ ಇರುವಂಥ ಸ್ಥಳ ಇದು. ಈ ಸುಂದರವಾದ ವ್ಯೂ ಹೇಗೆ ತಗೊಂಡೆ ಅಂದರೆ ಸನ್ಸೆಟ್ ಆಗ್ತಾ ಇರೋದರಿಂದ ಕೆಂಪಾಗಿ ಕಾಣ್ತಾ ಇರೋ ಸ್ಥಳದಲ್ಲಿ ಈ ಕಾಂಟಿನೆಂಟ್ ಹೋಟೆಲ್ ನೋಡ್ಬೋದು. ಪಕ್ಕದಲ್ಲೇ ಇರುವಂತಹ ಬಿಲ್ಡಿಂಗ್ಗಳು ಎಷ್ಟು ಸುಂದರವಾಗಿ ಕಾಣುತ್ತೆ. ಹಾಗೆ ಪಕ್ಕದಲ್ಲೇ ಹೋಗ್ತಾ ಇರೋ ಕಾರ್ಗಳೆಲ್ಲ ಎಕ್ಸ್ಪೆನ್ಸಿವ್ ಕಾರ್ಗಳು, ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ನೀವು ಹಾಗೆ ನೋಡ್ತಾ ಇದ್ದೀರಾ, ಇದುವೇ ದುಬೈನ ಒಂದು ಪ್ರೇಮನಂತೆ ಕಾಣುವಂತಹ ಸ್ಥಳ. ದುಬೈ ಮಾಲ್ಗೆ ಹೋಗೋ ಸ್ಥಳದಲ್ಲೇ ಕಾಣುತ್ತೆ. ಇದು ಎತ್ತರವಾಗಿರುವಂತಹ ದೊಡ್ಡದಾದ ಬುರ್ಜ್ ಖಲೀಫಾ ನೋಡ್ತಾ ಇದ್ದೀರಾ. ಇದು ಪ್ರಪಂಚದಲ್ಲೇ ಎತ್ತರವಾಗಿರುವಂತಹ ಸ್ಥಳ. ಹಾಗೆ ಸುಮಾರು ಎಲ್ಲ ಟಾಲೆಸ್ಟ್ ಬಿಲ್ಡಿಂಗ್ಗಳು ಕೂಡ ಇಲ್ಲಿ ನೋಡ್ತಾ ಇದ್ದೀರಾ. ಸುಮಾರು ಧಮಾಕು ಬೇರೆ ಬೇರೆ ಸನ್ಸೆಟ್ ಆಗ್ತಾ ಇರೋದ್ರಿಂದ ಆ ಸನ್ಸೆಟ್ ವ್ಯೂ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ಒನ್ ಜಮೀಲು, ಜಿವೋರಾ ಹೋಟೆಲು, ದಮಾಕ್, ಮಸ್ರಿಕ್. ಈಗ ನೋಡ್ತಾ ಇದ್ದೀರಾ, ಇದು ನಿಯರ್ ದ ಬುರ್ಜ್ ಖಲೀಫಾ ನೋಡ್ತಾ ಇದ್ದೀರಾ. ಇದು ಫೈನಾನ್ಸಿಯಲ್ ಸೆಂಟರ್ ಸ್ಟ್ರೀಟು. ಈ ಸ್ಟ್ರೀಟು ಯಾವಾಗಲೂ ಬ್ಯುಸಿಯಾಗಿದ್ದು ಬುರ್ಜ್ ಖಲೀಫಾ ನೋಡೋದಕ್ಕೋಸ್ಕರ ಈ ಸ್ಥಳಕ್ಕೆ ಬರ್ತಾ ಇರ್ತಾರೆ. ಈಗ ಈ ಫ್ಲೈಓವರ್ನ ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ಎಷ್ಟು ಡಿಸಿಪ್ಲೀನಾಗಿ ಈ ಲೈನ್ ಮಾಡಿದ್ದಾರೆ. ಇಷ್ಟೊಂದು ಕಾರ್ಗಳು ಸುಂದರವಾಗಿ ಆ ಕಡೆ ಈ ಕಡೆ ಹೋಗದೆ ಕರೆಕ್ಟಾದ ಪ್ಲೇಸಲ್ಲಿ ಹೋಗ್ತಾ ಇದೆ. ನೋಡ್ತಾ ಇದ್ದೀರಾ, ಪಕ್ಕದಲ್ಲಿರುವಂತಹ ಟ್ರೀಗಳನ್ನ ಎಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ. ಆ ಟ್ರೀಗಳು ಕೂಡ ಈ ಸ್ಥಳಕ್ಕೆ ಹೋಗ್ತಾ ಇರೋದ್ರಿಂದ ಸುಂದರವಾಗಿ ಅದ್ಭುತವಾಗಿ ಕಾಣಿಸ್ತಾ ಇದೆ. ಸಂಜೆ ಆಗ್ತಾ ಇದೆ. ನೋಡ್ತಾ ಇದ್ದೀರಾ, ಸಿಗ್ನಲಲ್ಲಿ ಬಂದುಬಿಟ್ಟಿದ್ದೀವಿ. ಈ ಸಿಗ್ನಲಲ್ಲಿ ನಿಂತಿರೋದ್ರಿಂದ ಒಂದು ಅದ್ಭುತವಾದ ವ್ಯೂ ಕಾಣಿಸ್ತಾ ಇದೆ. ಪಕ್ಕದಲ್ಲೇ ಅದುವೇ ಬುರ್ಜ್ ಅಲ್ ಅರಬ್. ಪ್ರಪಂಚದಲ್ಲಿ ಇದು ಕೂಡ ಒಂದು 7-star ಹೋಟೆಲ್ಲು. ಈ ಹೋಟೆಲಲ್ಲಿ ಸ್ಟೇ ಆಗಬೇಕಂದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಇದು ಒಂದು ಸ್ಥಳ ಬಂದು ಉಮ್ ಶೇಖಮ್ ಜುಮೇರಾ ಅಂತ. ಈ ಸಿಗ್ನಲಲ್ಲಿ ನಿಂತಿದ್ದೀನಿ. ಇನ್ನೊಂದು ಸ್ವಲ್ಪ ದೂರದಲ್ಲೇ ಮರೀನಾ ಮಾಲ್ಗೆ ತಲುಪ್ತಾ ಇದ್ದೀನಿ. ಆ ತಲುಪುವಷ್ಟರಲ್ಲಿ ಈ ಸ್ಥಳಗಳು ಕೂಡ ತೋರಿಸ್ತಾ ಇದ್ದೀನಿ. ಇದು ಈ ಸುಂದರವಾದ ಬಿಲ್ಡಿಂಗ್ ಬಂದು ದುಬೈ ಹೋಲ್ಡಿಂಗ್ಸ್ ಅಂತ. ಹೋಲ್ಡಿಂಗ್ಸ್ ಬಂದು ನಿಮಗೆ ಗೊತ್ತಿದೆಯಲ್ಲ, ಡಿಸ್ಪ್ಲೇ ಆಗುವಂತಹ ಒಂದು ಕಂಪನಿ ಆಗಿದ್ದು ಆ ಕಂಪನಿಯನ್ನು ತೋರಿಸಿದೆ. ಹಾಗೆ ಮುಂದೆ ನೋಡ್ತಾ ಇದ್ದೀರಾ, ಸೂಕಲ್ ಬಹಾರ್. ಆ ಸೂಕಲ್ ಬಹಾರ್ಗೆ ಹೋಗಿ ಟೈಮ್ ಇಲ್ಲ. ಈಗ ನೋಡ್ತಾ ಇದ್ದೀರಾ, ಬಟರ್ಫ್ಲೈ ರೌಂಡ್ ಅಬೌಟ್ ನಿಯರ್ ದ ಮರೀನಾ. ಯು ಕ್ಯಾನ್ ಸಿ ದಿಸ್ ಬಟರ್ಫ್ಲೈ ರೌಂಡ್ ಅಬೌಟ್. ತುಂಬ ಸುಂದರವಾಗಿದ್ದು ನೀವು ನೋಡ್ತಾ ಇದ್ದೀರಾ. ಮುಂದೆ UAE ಫ್ಲಾಗು ಹಾರಾಡ್ತಾ ಇರೋದನ್ನ. ಇದೆ ಎತ್ತರವಾದ ಟಾಲೆಸ್ಟ್ ಬಿಲ್ಡಿಂಗ್ಗಳು. ಆ ಬಿಲ್ಡಿಂಗ್ ನೋಡ್ತಾ ಇದ್ರೆ ಆ ಲೈಟ್ಗಳು ಎಷ್ಟೊಂದು ಸ್ಕ್ವೇರ್ ಆಗಿದೆ, ಎಷ್ಟೊಂದು ಸುಂದರವಾಗಿ ನಿರ್ಮಿಸಿದ್ದಾರೆ. ಈಗ ನಾನು ನೋಡ್ತಾ ಇದ್ದೀನಿ ಪಾರ್ಕಿಂಗ್ಗೋಸ್ಕರ, ನಿಲ್ಸೋಕ್ಕೋಸ್ಕರ. ಪಾರ್ಕಿಂಗ್ ಸ್ಥಳ ಸಿಕ್ಕಿಲ್ಲ. ಇನ್ನೊಂದು ಸ್ವಲ್ಪ, ಓ ಮೈ ಗಾಡ್, ಇದು ಎಷ್ಟು ಸುಂದರವಾಗಿದೆ ಗೊತ್ತಾ. ಇದು ದುಬೈನ ಟ್ರ್ಯಾಮ್, ಅತಿ ಸುಂದರವಾದ ಮೆಟ್ರೋ ಟ್ರೈನ್. ಇದರಲ್ಲಿ ಹೋಗಬೇಕು ಅಂದರೆ ತುಂಬಾ ಅದ್ಭುತ ಅನಿಸಿದೆ. ಯಾಕಂದರೆ ಇದು ಒಂದೊಂದು ದೊಡ್ಡ ಟಾಲೆಸ್ಟ್ ಬಿಲ್ಡಿಂಗ್ಗಳ ನಡುವೆ ಕರ್ಕೊಂಡೋಗುತ್ತೆ. ನೋಡಿ ಎಷ್ಟೊಂದು ಸುಂದರವಾಗಿರುವಂಥ ಜನ ಕೂತ್ಕೊಂಡು ನೋಡ್ತಾ ಹೋಗ್ತಾ ಇದ್ದಾರೆ. ಲಕ್ಸುರಿಯಾದ ಲೈಫು ನೋಡ್ತಾ ಇದ್ದೀರಾ. ಮೆಟ್ರೋ ಟ್ರ್ಯಾಮ್ ಸೂಪರು, ಸೂಪರು. ಹಾಗೆ ಕಾರ್ನ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವಾವ್, ನೋಡಿ ಪಕ್ಕದಲ್ಲೇ ಕಾಣಿಸ್ತಾ ಇದೆಯಲ್ಲ, ಇದೇ ಮರೀನಾ ಮಾಲ್ ಗೋಲ್ಡನ್ ಕಲರಲ್ಲಿರುವಂತಹ ಆ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ನು. ಇದು MR ಕನ್ಸ್ಟ್ರಕ್ಷನ್, MR ಕನ್ಸ್ಟ್ರಕ್ಷನ್ ದುಬೈ ಮಾಲ್ನ ಇದು ಒಂದು ಪಾರ್ಟ್ ಆಗಿದ್ದು. ನೀವು ನೋಡ್ತಾ ಇದ್ದೀರಾ, ಎಂಟ್ರೆನ್ಸ್ ಆಗೋದಕ್ಕೆ ಹೋಗ್ತಾ ಇದ್ದೀನಿ. ಈ ಫ್ಲೈಓವರಿಂದ ಯೂ ಟರ್ನ್ ತಗೊಂಡು ಹೋಗಬೇಕು. ಇನ್ನು ಒಂದೇ ಸೆಕೆಂಡಲ್ಲಿ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ರೀಲ್ ಸಿನಿಮಾ ಕೂಡ ಹಾಕಿದ್ದಾರೆ, ನೋಡ್ತಾ ಇದ್ದೀರಾ. ಈ ರೀಲ್ ಸಿನಿಮಾ ಇರೋದು 3+ನಲ್ಲಿ ಸ್ಪೇಸಿದ್ರೆ ಇದೇ ಸ್ಥಳ ಒಂದು ಮರೀನಾ ಮಾಲ್ ಎಂಟ್ರೆನ್ಸು. ಮರೀನಾ ಮಾಲ್ ಎಂಟ್ರೆನ್ಸ್ನಲ್ಲಿ ನೋಡ್ತಾ ಇರೋ ಎಷ್ಟೊಂದು ಅಗಲವಾದ ಸುಂದರವಾದ ಸ್ಥಳ, ಒಂದು ಪಿಲ್ಲರ್ ಇಲ್ಲದಂತೆಯೇ ನಿರ್ಮಿಸಿರುವಂತಹ ಈ ಸ್ಥಳ ಓನ್ಲಿ ಸೂಪರ್ ಆಗಿದ್ದು. ಇದನ್ನು ಎಲ್ಲೂ ಇಲ್ಲ ಈ ಥರ ನೋಡ್ತಾ ಇದ್ದೀರ. ಇದೊಂಥರ ಅಂಬ್ರೆಲಾ ಟೈಪಲ್ಲಿ ಮಾಡಿದ್ದಾರೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು. ಈ ಮರೀನಾ ಮಾಲ್ಗೆ ಎಂಟ್ರೆನ್ಸ್ ಆದೆ ನೋಡ್ತಾ ಇದ್ದೀರ, ಎಲ್ಲ ಬ್ರ್ಯಾಂಡೆಡು ಶಾಪ್ಗಳು ಓಪನ್ ಆಗಿವೆ.
ಆ ಬ್ರ್ಯಾಂಡೆಡ್ ಶಾಪ್ಗಳು ತುಂಬ ಎಕ್ಸ್ಪೆನ್ಸಿವ್ ಆಗಿದ್ದು ಖರೀದಿ ಮಾಡೋದಕ್ಕೆ ತುಂಬ ಹಣ ಇದ್ದರೆ ಮಾತ್ರ ಖರೀದಿ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಜನ ಎಲ್ಲ ತುಂಬ ಕಡಿಮೆ ಆಗಿದ್ದಾರೆ. ಯಾಕಂದರೆ ನಾನು ಒಂದು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಈ ಕೆಲವೊಂದು ಓಪನ್ ಆಗಿದೆ ನೋಡ್ತಾ ಇದ್ರೆ. ಪೆರಿಕಾರ್ಡಿಯನ್, ರಿವೋಲಿ, ಬಾಸ್, ಸೆಫೋರಾ, ಸುಮಾರು ಎಲ್ಲ ಪ್ರಪಂಚದಲ್ಲ ವರ್ಲ್ಡ್ ಕ್ಲಾಸ್ ಇರುವಂತಹ ಶಾಪ್ಗಳು. ಸ್ಪ್ಲ್ಯಾಶು ನೋಡಿ, ಸೆಟ್ರಸ್ ಕ್ಲೋಸ್ ಆಗಿಬಿಟ್ಟಿದೆ. ಹಾಗೂ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಈ ವಿಡಿಯೋ ತೋರಿಸೋದಕ್ಕೋಸ್ಕರ. ನೋಡಿ ಇಲ್ಲಿರುವಂತಹ ಶಾಪ್ಗಳು. ಇದು ಬಂದು ರೀಲ್ ಸಿನಿಮಾ. ರೀಲ್ ಸಿನಿಮಾ ಪಕ್ಕದಲ್ಲಿ ಜಂಪ್ ಅಂಡ್ ಫನ್ ಮಕ್ಕಳು ಆಟ ಆಡೋದಕ್ಕೋಸ್ಕರ ಮಾಡಿದ್ದಾರೆ. ಇದರಲ್ಲಿ ಪಕ್ಕದಲ್ಲಿ ನೋಡ್ತಾ ಇದ್ರೆ ರೀಲ್ ಸಿನಿಮಾದ ಎಂಟ್ರೆನ್ಸು ತುಂಬ ಬ್ಯೂಟಿಫುಲ್ ಆಗಿದ್ದು ಕಣ್ಣಿಗೆ ಆನಂದ ಕೊಡ್ತಾ ಇದೆ. ಹಾಗೆ ನೋಡ್ತಾ ಇದ್ರ ಫುಡ್ ಕೋರ್ಟ್ಸ್ ಕೂಡ. ಈ ಫುಡ್ ಕೋರ್ಟ್ಸಲ್ಲಿ ಇಂಪಾರ್ಟೆಂಟು, ನಮಗೆ ಫುಡ್ ಬೇಕೇ ಬೇಕು. ಪ್ರಪಂಚದ ಎಲ್ಲ ರೀತಿಯಂತಹ ಫುಡ್ಗಳು ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ನೀವು ಎಂಥದ್ದೇ ಬೇಕು ಅಂದರೆ ತಗೋಬಹುದು. ನೋಡ್ತಾ ಇದ್ದೀರಲ್ಲ ಈ ವ್ಯೂ ಬಂದು ಮರೀನಾ ಮಾಲ್ನ ಎತ್ತರವಾದ ಅಂದರೆ 4ನೇ ಫ್ಲೋರಿಂದ ತೋರಿಸ್ತಾ ಇದ್ರಿ. ಈ ಫ್ಲೋರಿಂದ ನೋಡೋದಕ್ಕೆ ಈ ಇಲ್ಲಿರುವಂತಹ ಡಿಸ್ಪ್ಲೇಗಳು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. ಜನ ಎಲ್ಲ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲ ಖರೀದಿ ಮಾಡಿ ಪ್ರಪಂಚದಲ್ಲಿ ಇರುವಂತಹ ಎತ್ತರವಾದ ಒಂದು ಸುಂದರವಾದ ಸ್ಥಳಕ್ಕೆ ಬಂದಿದ್ದಾರೆ. ನೋಡ್ತಾ ಇದ್ದೀರಾ, ಇದುವೇ ಶಾಪ್ಸು, ಎಲ್ಲ ಬ್ರ್ಯಾಂಡೆಡ್ ಶಾಪ್ಸು. ನನಗೆ ಕಣ್ಣಿಗೆ ಕಾಣಿಸಿದ್ದು ಇದನ್ನೊಂದು ಶೂಟ್ ಮಾಡಿದೆ. ಇದು ಬಂದು ಎಕ್ಸ್ಪೆನ್ಸಿವ್ ಇರುತ್ತೆ, ಆದರೂ ನೀವು ನೋಡಬೇಕು. ಎಲ್ಲ ಎಲ್ಲ ನೋಡೋಕ್ಕೋಸ್ಕರನೇ ಬರ್ತಾ ಇರೋದಲ್ವಾ. ಈ ಎಕ್ಸಲೇಟರ್ ನೋಡಿ ತುಂಬ ಡಿಸಿಪ್ಲಿನ್ ಆಗಿದೆ. ಈ ಎಕ್ಸಲೇಟರಿಂದ ಹೋಗ್ತಾ ನೀವು ಎಲ್ಲ ಜನಗಳನ್ನ ನೀವು ವ್ಯೂ ಕೂಡ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಒಂದು ಬೋಟಿನಂತೆ ಕಾಣುತ್ತಿರುವ ದೃಶ್ಯ. ಅದು ಬೋಟಲ್ಲ, ಒಂದು ಡೈನಿಂಗ್ ಹಾಲ್. ಇಟ್ ಈಸ್ ಎ ರೆಸ್ಟೋರೆಂಟ್ಸ್, ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ನೀವು ದುಬೈಗೆ ಬಂದರೆ ಖಂಡಿತ ಈ ಸ್ಥಳಕ್ಕೆ, ಮರೀನಾ ಮಾಲ್ಗೆ ಬಂದೇ ಬನ್ನಿ ಸ್ನೇಹಿತರೆ. ಬಂದು ವಿಸಿಟ್ ಮಾಡಿ ಪಕ್ಕದಲ್ಲಿರುವಂತಹ ಮರೀನಾ ವಾಕ್ಗೆ ಕೂಡ ಹೋಗಿ ಯಾಚ್ ಕ್ರೂಸು ಮತ್ತು ಡಿನ್ನರ್ ಕ್ರೂಸು ಹಾಗೆ ಬೀಚು ನೀವು ಎಲ್ಲ ಹತ್ತಿರದಲ್ಲಿ ಸುಮಾರು ನೋಡುವಂತಹ ಸ್ಥಳಗಳಿದೆ. ಇಲ್ಲಿ ನೀವು ಖಂಡಿತ ಬರಲೇಬೇಕು, ಬಂದು ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೀವು ಹಾಗೆ ನನಗೆ ಟೈಮ್ ಆಗಿರೋದ್ರಿಂದ ಜಾಸ್ತಿ ಸ್ಥಳ ತೋರ್ಸೋಕ್ಕಾಗಿಲ್ಲ, ಆದರೂ ಪ್ರಯತ್ನ ಪಟ್ಟಿದ್ದೀನಿ. ಕೆಲವು ಶಾಪ್ಗಳು ಕ್ಲೋಸ್ ಆಗಿಬಿಟ್ಟಿದ್ವಿ, ಆದ್ರೂ ನೋಡ್ಬೋದು. ಇಲ್ಲಿ ಒಂದು ಸ್ವಲ್ಪ ಬೇಗ ಬಂದರೆ ಸುಂದರವಾದ ಬ್ಯೂಟಿಫುಲ್ ಹುಡುಗಿಯರನ್ನು ಕೂಡ ನೋಡಬಹುದು. ಹಾಗೆ ಜನ ಇಲ್ಲಿ ಎಂಜಾಯ್ ಮಾಡಬೇಕು ಅಂದರೆ ಮನಿ ಇಟ್ಕೊಂಡೇ ಬರಬೇಕು. ಖಂಡಿತ ಮನಿ ಇಲ್ಲದೆ ಯಾವುದೇ ಕೆಲಸ ಆಗೋದಿಲ್ಲ. ನೀವು ಖಂಡಿತ ವಿಸಿಟ್ ಮಾಡಿ ಸ್ನೇಹಿತರೆ, ನೋಡಿ. ಹಾಗೆ ಇಲ್ಲಿ ಸುಮಾರು ಡಿಸ್ಕೌಂಟ್ಗಳು, ಆಫರ್ಗಳು ಕೂಡ ನಡೀತಾ ಇರುತ್ತೆ. ಇದು ಬ್ರ್ಯಾಂಡ್ ಫಾರ್ ಲೆಸ್ ಅನ್ನೋ ಒಂದು ಶಾಪು. ಇದರಲ್ಲಿ ನಾನು ಏನಾದ್ರು ತೊಗೋಬೇಕು ಅಂತ ನೋಡಿದೆ, ಆದ್ರೂ ಪ್ರಯತ್ನ ಪಟ್ಟು ಒಂದು ಐಟಮ್ ತೊಗೊಬೇಕು ಅಂತ ಒಳಗೋಗಿದ್ದೀನಿ. ನೋಡಿ ಸ್ನೇಹಿತರೆ,